उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युमृत्योर्नमाम्यहम्। श्री गुरुभ्यो नमः। हरि ओम। कल्याणाद्भुतगात्राय कामितार्थप्रदायिने श्रीमद्वेङ्कटनाथाय श्रीनिवासाय ते नमः। हरि ओम। बीहापी चानल वीक्षक नम आत्मीय वीक्षकरिगे ज्योतिष कार्यक्रम के आत्मीय स्वागत। नम चानल सब्सक्राइब माडिकोळ्ळि हागू एल्लरिगू शेर माडि। नम आत्मीय वीक्षकरिगे 2021 इसवीय ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಹೇಳಕ್ಕೆ ನಾವು ಸಂತೋಷ ಪಡ್ತೇವೆ. ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಆಗುವ ಫಲಾಫಲಗಳ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ. ಮುಖ್ಯವಾಗಿ ಮಕರ ರಾಶಿಯ ವಿದ್ಯಾರ್ಥಿಗಳಿಗೆ ಬಹಳ ಅನುಕೂಲತೆಗಳು ಹೆಚ್ಚು. ಈಗ ನೀವು ವಿದ್ಯೆಗೆ ಏನು ಪ್ರಯತ್ನ ಮಾಡ್ತೀರಿ, ಹೊರದೇಶಕ್ಕೆ ಹೋಗಬೇಕು, ಹೊರಗಡೆ ಓದಬೇಕು, ಮತ್ತು ಆ ಥರ ಆ ವಿದ್ಯೆ ಈ ವಿದ್ಯೆ ನಾನಾ ಥರ ವಿದ್ಯೆಗಳನ್ನು ಸಂಪಾದನೆ ಮಾಡುವಂಥ ಕಾಲ ಚೆನ್ನಾಗಿದೆ. ವಿದ್ಯಾರ್ಥಿಗಳು ಒಳ್ಳೆ ಅನುಕೂಲವಾಗುವಂಥಗಳು ಮತ್ತು ಅಸಾಧಾರಣವಾದ ವಿದ್ಯೆಯನ್ನು ಸಂಪಾದನೆ ಮಾಡುವಂಥ ಕಾಲ ಭಾಳ ಚೆನ್ನಾಗಿದೆ. ಹಾಗೂ ನೌಕರಗಳು ಸಿಗುತ್ತದೆ. ಯಾರನ್ನು ನೌಕರಿಗೆ ಇಷ್ಟ ಹುಡುಕ್ತಾ ಇದ್ದರೆ, ಕೆಲಸಕ್ಕಾಗಿ ಹುಡುಕ್ತಾ ಇದ್ದರೆ ಅಂಥವ್ರಿಗೆ ಕೆಲಸಗಳು ಸಹ ಸಿಗುವಂಥ ಕಾಲ ಚೆನ್ನಾಗಿದೆ ಈಗ. ಮತ್ತು ಉದ್ಯೋಗದ ಒಳ್ಳೆ ಕೀರ್ತಿಗಳು ಸಂಪಾದನೆ ಆಗುವಂಥ ಕಾಲ ಚೆನ್ನಾಗಿದೆ. ನಿಮಗೆ ಮನೆ ವಾಹನ ಆಸ್ತಿಗಳನ್ನು ಸಹ ಸಂಪಾದನೆ ಮಾಡುವ ಕಾಲ ಆಗಿದೆ. ಸರ್ಕಾರ ಕೆಲಸಗಳಲ್ಲಿ ಬಹಳ ಗಮನವಿರಲಿ. ಈಗ ಸರ್ಕಾರ ಕೆಲಸ ಮಾಡುವಾಗ ಜವಾಬ್ದಾರಿ ಕೆಲಸ ಹೊಂದಿರ್ತದೆ ಸರ್ಕಾರಗಳಲ್ಲಿ. ಆ ಕೆಲಸ ಮಾಡಬೇಕಾದ್ರೆ ಯಾವುದೇ ಕಾರಣಕ್ಕೂ ಬೇಜವಾಬ್ದಾರಿ ಮಾಡೋಕ್ಕೆ ಹೋಗಬಾರ್ದು. ಜವಾಬ್ದಾರಿ ಕೆಲಸವನ್ನು ಮಾಡಬೇಕಾಗ್ತದೆ, ಯಾಕೆ ಬೇಜವಾಬ್ದಾರಿ ಆಗುವಂಥ ಚಾನ್ಸ್ ಜಾಸ್ತಿ ಇದೆ. ಹಾಗಾಗಿ ಒತ್ತಿ ಹೇಳ್ತಾ ಇದ್ದೀನಿ, ಜವಾಬ್ದಾರಿತವಾಗಿ ಕೆಲಸವನ್ನು ಮಾಡಿರಿ, ಇಲ್ಲಾಂದರೆ ಅಲ್ಲಿ ಮಾನ ನಷ್ಟಗಳಾಗುವಂಥ ಚಾನ್ಸ್ ಜಾಸ್ತಿ ಇರ್ತದೆ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ಕೆಲಸ ಕಾರ್ಯವನ್ನು ಮಾಡಿರಿ. ಏಕೆಂದರೆ ನೀವು ಸ್ವಲ್ಪ ನಾವು ಜವಾಬ್ದಾರಿ ತೊಗೊಳ್ಳಲ್ಲ ಅಂದರೆ ಹಣದ ಒಂದು ಮುಗ್ಗಟ್ಟು ಜಾಸ್ತಿ ಆಗ್ತದೆ, ಹಣದ ಖರ್ಚುಗಳು ಹೆಚ್ಚಾಗುವಂಥ ಚಾನ್ಸ್ ಜಾಸ್ತಿ ಆಗ್ತದೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಕೆಲಸ ಮಾಡಿರಿ. ಸ್ವಲ್ಪ ಯಾರು ಮಕ್ಕಳ ವಿಚಾರಕ್ಕೆ ಏನಾದರೂ ತೊಂದರೆಗಳಿದ್ದರೆ ಅವರಿಗೆಲ್ಲೂ ಪರಿಹಾರವಾಗುತ್ತೆ. ಒಳ್ಳೆ ಸಂತಾನವಾಗುವಂಥ ಕಾಲ ಯೋಗ ಚೆನ್ನಾಗಿದೆ. ಹಾಗಾಗಿ ಸಂತಾನ ಸಂಬಂಧಪಟ್ಟ ವಿಚಾರಗಳಲ್ಲಿ ಸಹ ನಿಮಗೆ ಒಳ್ಳೆ ಫಲ ನಿರೀಕ್ಷೆ ಮಾಡ್ಬೋದು. ವಿವಾಹ ಬಾಗಿಲು ಅದನ್ನು ಕೂಡಿ ಬರುವಂಥ ಚಾನ್ಸ್ ಚೆನ್ನಾಗಿದೆ. ಮತ್ತು ದೂರದ ಪ್ರಯಾಣಗಳಾಗುವ ಸಂಭವ. ಸೊ ದೂರದ ಪ್ರಯಾಣವು ಕೆಲಸ ಕಾರ್ಯಗಳಲ್ಲಿ ವ್ಯವಹಾರಗಳಲ್ಲಿ ಹೋಗಬೇಕಾಗ್ತದೆ. ಹೋಗಿ ಬಂದರೆ ಅದರಲ್ಲೂ ಒಳ್ಳೆ ಫಲವಾಗ್ತದೆ. ಬಂಧುಗಳಿಂದ ಮನೆಯಲ್ಲಿ ವಾತಾವರಣ ಸ್ವಲ್ಪ ಕಲುಷವಾಗ್ತದೆ. ಯಾರೋ ಥರ್ಡ್ ಪಾರ್ಟಿಗಳಿಂದ ಮನೆಯಲ್ಲಿ ಜಗಳಲ್ಲಿ ಕದಿಗಳಾಗ್ತದೆ. ಹಾಗಾಗಿ ಮಕರ ರಾಶಿಯವರು ಬಂಧುಗಳಲ್ಲಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ವಿಚಾರವನ್ನು ಮಾಡಬೇಕು, ಹೆಚ್ಚು ಅವರಲ್ಲಿ ಇನ್ವಾಲ್ವ್ ಆಗಿ ಹೋಗಬಾರ್ದು. ಮತ್ತು ಕೋರ್ಟ್ ಕಚೇರಿ ವ್ಯವಹಾರ ಭಾಳ ದೂರ ಇರಬೇಕು ನೀವು, ಯಾಕೆಂದರೆ ಕೋರ್ಟ್ ಕಚೇರಿ ವೇಳೆ ತೊಂದರೆಗಳು ಸಿಗುವಂಥ ಜಾಸ್ತಿ ಇರ್ತದೆ. ಹಾಗಾಗಿ ಭಾಳ ದೂರ ಇರಿ. ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರ, ಯಾಕೆ ದುಷ್ಟಶಕ್ತಿಗಳ ಆರಾಧನೆಯಿಂದ ದೂರವಿರಿ. ಯಾವುದೇ ಕಾರಣಕ್ಕೂ ಬೇಡವಾದ ದೇವರುಗಳು, ನಮಗೆ ಇಷ್ಟವಿಲ್ಲ ದೇವರುಗಳು, ಆ ದೇವರುಗಳ ಹತ್ರ ಹೋಗಬಾರ್ದು. ದುಷ್ಟಶಕ್ತಿಗಳ ಹತ್ರ ಹೋಗಿ ಪೂಜೆ ಮಾಡೋದ್ರಿಂದ ನಿಮ್ಗೆ ಕೆಟ್ಟ ಫಲಗಳೇ ಜಾಸ್ತಿ ಆಗ್ತದೆ. ಹಾಗಾಗಿ ದುಷ್ಟ ದೇವರುಗಳಿಂದ ಸ್ವಲ್ಪ ದೂರವಿರಬೇಕಾಗ್ತದೆ. ಸ್ತ್ರೀ ಮೂಲಕ ವ್ಯಾಪಾರದಲ್ಲಿ ಲಾಭಗಳಾಗದು. ಸ್ತ್ರೀಯಿಂದ ಆಗತಕ್ಕಂಥ ವ್ಯವಹಾರಗಳು, ಲಾಭಗಳು, ಕೆಲಸ ಕಾರ್ಯಗಳಲ್ಲಿ ಆಗುವಂಥ ಅನುಕೂಲಗಳು ಭಾಳ ಹೆಚ್ಚಿರ್ತದೆ. ಹಾಗಾಗಿ ಸ್ತ್ರೀಯಿಂದ ಲಾಭ ಅಂತ ಹೇಳ್ಬೋದು. ಬಂಧ ಹಣ ಸತ್ಕಾರಗಳೇ ಅನುಕೂಲವಾಗ್ತದೆ. ಏನು ದುಡಿತೀರಿ ಅದು ಒಳ್ಳೆ ಕೆಲಸಕಾರಗಳಿಗೆ, ಧರ್ಮಕಾರಗಳಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಹಾಗೂ ನಿಮ್ಮ ಅಭಿವೃದ್ಧಿಗೆ ಇಂಪ್ರೂವ್ಮೆಂಟ್ ಆಗ್ತದೆ. ಈ ತಿಂಗಳಲ್ಲಿ ನಿಮ್ಮ ಜೀವನ ಅಭಿವೃದ್ಧಿ ಹಾಗೂ ಶ್ರೀಮಂತನ ಎಲ್ಲ ಕೂಡಿ ಬರ್ತದೆ. ಒಳ್ಳೆ ಅಭಿವೃದ್ಧಿ ಆಗತಕ್ಕಂಥದ್ದು, ಸ್ವಲ್ಪ ಶ್ರೀಮಂತನ ಆಗತಕ್ಕಂಥದ್ದು ಇವೆಲ್ಲ ಭಾಳ ಚೆನ್ನಾಗಿದೆ. ಹಾಗೂ ನಿಮ್ಮ ಜೀವನ ಭಾಳ ಉಜ್ವಲವಾಗುವಂಥ ಯೋಗ ಆಗಿದೆ ಜನವರಿ ತಿಂಗಳಲ್ಲಿ. ನಿಮ್ಮ ಆರೋಗ್ಯದ ಅಭಿವೃದ್ಧಿಗೆ ಮತ್ತು ಹಣದ ಅಭಿವೃದ್ಧಿಗೆ, ವ್ಯಾಪಾರದ ಅಭಿವೃದ್ಧಿಗೆ ಗುರು ಶನಿ ಶಾಂತಿ ಮಾಡೋದ್ರಿಂದ ಇನ್ನೂ ಹೆಚ್ಚು ಫಲವನ್ನು ಸಹ ನಿರೀಕ್ಷಣೆ ಮಾಡಬಹುದು. ಹಾಗಾಗಿ ಮಕರ ರಾಶಿಯವರಿಗೆ ಜನವರಿ ತಿಂಗಳಲ್ಲಿ ಹೆಚ್ಚು ಶುಭ ಫಲಗಳೇ ಸಿಗ್ತವೆ. ಹಾಗಾಗಿ ನೀವು ಈ ತಿಂಗಳನ್ನು ಶುಭವಾಗಿ ಕಳೆಯಬಹುದು. ನಮಸ್ಕಾರ.